ಹುಬ್ಳಿ ಧಾರವಾಡನ ತಗೊಳ್ರಿ, ನಮ್ಮಲ್ಲಿ ಲಿವಿಂಗ್ ಕಾಸ್ಟ್ ಸಿಕ್ಕಾಪಟ್ಟಿ ಹೈಕ್ ಆಗಿಬಿಟ್ಟಿದೆ. ಸಂಬಳ ನೋಡಿದ್ರೆ ಸಂಬಳ ಜಾಸ್ತಿ ಆಗ್ತಾ ಇಲ್ಲ ಹೊರತು ಬೆಲೆ ಏರಿಕೆ ಮಾತ್ರ ಜಾಸ್ತಿ ಆಗ್ತಾ ಇದೆ. ಹೀಗಾಗಿ ದುಡ್ಡಿಗೆ ಬೆಲೆನೇ ಇಲ್ದಂಗೆ ಆಗಿಬಿಟ್ಟಿದೆ. ಸುಮ್ಮನೆ ಬೆಳಗ್ಗೆಯಿಂದ ಸಾಯಂಕಾಲದ ತನಕ ದುಡಿಬೇಕು, ದುಡಿದನ್ನು ಕೂಡ 300-400 ರೂಪಾಯಿ ಕಿಸೆಗೆ ಸಿಗೋದಿಲ್ಲ. ಸೊ 300-400 ರೂಪಾಯಿ ದುಡ್ಕೊಂಡು ಬಂದಂತ ಮನುಷ್ಯನಿಗೆ ಕಾಯಿಪಲ್ಲೆ ತಗೊಳಕ್ ಹೋದ್ರು 300-400 ರೂಪಾಯಿ ಸಾಲೋದಿಲ್ಲ. ಪಕ್ಷನೇ ಇಲ್ಲ, ಜಾತಿನೇ ಇಲ್ಲ, ಪ್ರೀತಿನೂ ಇಲ್ಲ ಸರ್, ಕೆಲಸ ನೋಡಿ ಓಟ್ ಹಾಕ್ತೀವಿ. ಅಷ್ಟು ವ್ಯಸ್ತ ಆದಲ್ಲ, ಇವಾಗ ಟಿಕೆಟ್ ಕರೆಕ್ಟ್ ಅನೌನ್ಸ್ ಮಾಡಿಬಿಟ್ಟಿದ್ರೆ ಯಾರಿಗೂ ಕೂಡ ಈ ಮನೋಭಾವನೆ ಇರ್ತಿದ್ದಿಲ್ಲ. ಇವಾಗ ಹೆಂಗ್ ಆಗಿಬಿಟ್ಟಿದೆ ಅಂದ್ರೆ ಈ ಟೈಪ್ ಎದಕ್ ನಡೀತಿದೆ ಅಂತ ಜನರು ಒಂದು ಪ್ರಶ್ನೆ ಪ್ರಶ್ನೆ ಆಗಿ ಉಳಿದ್ಬಿಟ್ಟಿದೆ. ಈಗ ಜಗದೀಶ್ ಶೆಟ್ಟರ್ ಅವರು ಈಗ ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಹೋಗಿದ್ದಾರೆ, ನಿಮ್ಮ ಅಭಿಪ್ರಾಯ? ಅಭಿಪ್ರಾಯ ಅಂದ್ರೆ ಅವ್ರು ಮೊದ್ಲ 30-35 ವರ್ಷದಿಂದ ಬಿಜೆಪಿಯಲ್ಲಿ ಇದ್ರು, ಅವ್ರು ಮಾಡಿದ ತಪ್ಪು. ಆಕ್ಚುಲಿ ಪಕ್ಷದಿಂದ ಇನ್ನೊಂದು ಪಕ್ಷ ಹೋಗಕ್ಕೆ ದ್ರೋಹ ಮಾಡದಂಗೆ, ಹಂಗೆ ಅವ್ರು ಆಗಿದ್ರೆ ಬಂಡಾಯ ಅಭ್ಯರ್ಥಿಯಾಗಿ ಇದು ಮಾಡ್ಬೋದಿತ್ತು. ಅವ್ರು ಹೋದಾಗ ಏನು ಫರಕ್ ಬೀಳಲ್ಲ, ಬಿಜೆಪಿ ಬರೋ ಅಂತ ಗ್ಯಾರಂಟಿ ಇದೆ. ಯಾಕಂದ್ರೆ ಮೋದಿ ಅವರು ಅಭಿವೃದ್ಧಿ ಹರಿಕಾರರು, ನಮಗೆ ಯಡಿಯೂರಪ್ಪನವರು ಈ ಕರ್ನಾಟಕದಾಗ ಮಾಜಿ ಮುಖ್ಯಮಂತ್ರಿ, ಬೊಮ್ಮಾಯಿ ಅವರು ಒಳ್ಳೆ ಆಡಳಿತ ಕೊಡ್ತಾರೆ, ಒಳ್ಳೆ CM ಇದ್ದಾರೆ, ಹಿಂಗಾಗಿ ಯಾವ ಫರಕು. ಮಂಜುನಾಥ್ ಅಂತ ಹೇಳ್ರಿ. ಪಕ್ಷನೂ ಇಲ್ಲ, ಜಾತಿನೂ ಇಲ್ಲ, ಪ್ರೀತಿನೂ ಇಲ್ಲ ಸರ್, ಕೆಲಸ ನೋಡಿ ಓಟ್ ಹಾಕ್ತೀವಿ ಅಷ್ಟೇ. ಚಲೋ ಮಾಡಾತಾರ ರೀ, ಎಲ್ಲರೂ ಮಾಡೋ ಹಂಗೆ. ಪರವಾಗಿಲ್ಲ, ಉಚಿತ ಕೊಡೋರ್ಕಿಂತ ಕೆಲಸ ಮಾಡೋರು ತುಂಬಾ ಮುಖ್ಯ ಅಂತ ನಮಗ್. ನಾವು ಪುಗ್ಸೆಟ ಕೊಡ್ತೀವಿ ಅಂತ ಹೇಳಿದ್ರೆ ನಮ್ ದುಡ್ಡಲ್ಲ ಬೇರೆ ಯಾರಿಗೂ ಕೊಡಲ್ಲ, ಅವ್ರ ಮನೆ ತಂದು ಕೊಡುವಂಗಿದ್ರೆ ಕೊಡ ಅಂತ ಹೇಳ್ರಿ. ಬೇಕಾದ್ರೆ ನಾವು ಪುಗ್ಸೆಟ ತಗೊಳಾಕ್ತಾ ಇರ್ತೀವಿ. ನಮ್ಗ ಟ್ಯಾಕ್ಸ್ ಹಾಕಿ ಮತ್ ನಮ್ ದುಡ್ಡ ನಮ್ಗ ಕೊಟ್ಟ ನಾವು ಕೊಟ್ಟಿವಿ ಅಂತೇಳಿ ಎಲ್ಲರಿಗೆ ಹೇಳ್ಕೊಂತ ಅಡ್ಡಾಡೋ ರಾಜಕಾರಣಿಗಳು ನಮಗ್ ಬೇಡ. ಈ ರೀತಿ ಒಳಗ ಏನೋ ಕುಮಾರಸ್ವಾಮಿ ಅಂದ್ರೆ ಮಾಡೋಣ ಅಷ್ಟೇ. ಅಭಿವೃದ್ಧಿ ನೋಡಿ ಹಾಕೋದ್ರಲ್ಲ, ಕೆಲಸ ಯಾರು ಕೆಲಸ ಮಾಡಿರ್ತಾರ ಅವ್ರಿಗೆ ಓಟ್ ಹಾಕೋದು. ಎಲ್ಲ ಅವಕಾಶವಾದಿಗಳ್ರಿ, ಅಧಿಕಾರ ಬೇಕಂತ ಹೇಳಿ ಎದ್ದವರು ಹೋಗ್ತಾರೆ. ಎಲ್ಲಿ ಅವ್ರಿಗೆ ಅವಕಾಶ ಸಿಗತ್ತೆ, ಎಲ್ಲಿ ಅಧಿಕಾರ ಸಿಗತ್ತೆ ಆ ಕಡೆ ಹೋಗ್ತಾರೆ. ಸಮುದ್ರ ಇದ್ದಲ್ಲಿನ ನದಿ ಹರ್ಕೊಂತ ಹೋಗೋದಲ್ಲ, ಆ ಪ್ರಕಾರ ಎಲ್ಲಿ ಅಧಿಕಾರ ಸಿಗ್ತತೆ ಅನ್ನೋ ಚಾನ್ಸ್ ಸಿಗತ್ತೆ ಅಲ್ಲಿ ಹೋಗ್ತಾ ಇದಾರೆ. ಹ್ಯಾಂಗ ಹೇಳ್ಬೇಕು ಸರ್, ಅದೆಲ್ಲ ಇದಲ್ಲ, ಅನ್ಸರ್ಟೇನ್ ಅಲ್ಲ. ಹುಬ್ಳಿ ಧಾರವಾಡ ನೋಡಿದ್ರೆ 50-50 ಅನ್ಸುತ್ತೆ, BJP ಕಾಂಗ್ರೆಸ್ 50-50 ಇದೆ. ಹಂಗನ್ಸಿದ ಮಟ್ಟಿಗೆ ಯಾವ ಸರ್ಕಾರನೂ ರೈತರಿಗೆ ಏನೋ ಅನುಕೂಲ ಮಾಡಿ ಕೊಟ್ಟಿಲ್ರಿ. ಹಂಗೆ ಪರ್ಟಿಕ್ಯುಲರ್ಲಿ ರೈತರು ಅಂತ ಹೇಳ್ಬಿಟ್ರೆ ರೈತರಿಗೆ ಬೇಕಾಗತಕ್ಕಂಥ ಅನುಕೂಲತೆಗಳನ್ನು ಯಾವ ಸರ್ಕಾರನೂ ಮಾಡಿಕೊಟ್ಟಿಲ್ಲ ಇನ್ನುವರೆಗೂ. ಸೊ ರೈತಪರವಾದಂಥ ಸರ್ಕಾರ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬರಬೇಕು ಅಂತ ನನ್ನ ಅಭ್ಯಾಸ. ಹುಬ್ಳಿ ಧಾರವಾಡನ ತಗೊಳ್ರಿ, ನಮ್ಮಲ್ಲಿ ಲಿವಿಂಗ್ ಕಾಸ್ಟ್ ಸಿಕ್ಕಾಪಟ್ಟಿ ಹೈಕ್ ಆಗಿಬಿಟ್ಟಿದೆ. ಸಂಬಳ ನೋಡಿದ್ರೆ ಸಂಬಳ ಜಾಸ್ತಿ ಆಗ್ತಾ ಇಲ್ಲ ಹೊರತು ಬೆಲೆ ಏರಿಕೆ ಮಾತ್ರ ಜಾಸ್ತಿ ಆಗ್ತಾ ಇದೆ. ಹೀಗಾಗಿ ದುಡ್ಡಿಗೆ ಬೆಲೆನೇ ಇಲ್ದಂಗೆ ಆಗಿಬಿಟ್ಟಿದೆ. ಸುಮ್ಮನೆ ಬೆಳಗ್ಗೆಯಿಂದ ಸಾಯಂಕಾಲದ ತನಕ ದುಡಿಬೇಕು, ದುಡಿದನ್ನು ಕೂಡ 300-400 ರೂಪಾಯಿ ಕಿಸೆಗೆ ಸಿಗೋದಿಲ್ಲ. ಸೊ 300-400 ರೂಪಾಯಿ ದುಡ್ಕೊಂಡು ಬಂದಂಥ ಮನುಷ್ಯನಿಗೆ ಕಾಯಿಪಲ್ಲೆ ತಗೊಳಕ್ ಹೋದ್ರು 300-400 ರೂಪಾಯಿ ಸಾಲೋದಿಲ್ಲ. ಏನು ಹೇಳೋದು ಹೇಳ್ರಿ, ಎಲ್ಲ ತುಟ್ಟಿ ಆಗಿಬಿಟ್ಟು. ನಾ ಫಸ್ಟ್ ಟೈಮ್ ವೋಟ್ ಮಾಡ್ತಿರೋದು, ನಾ ವೋಟ್ ಮಾಡೋದು ಕಾಂಗ್ರೆಸ್ ಪಕ್ಷಕ್ಕೆ. ಯಾಕಂದ್ರೆ ಎವ್ರಿ ಟೈಮ್ ಚೇಂಜ್ ಆಗ್ತಿರ್ಬೇಕಿಲ್ಲ. ಈಗ 5-6 ಟೈಮ್ ಆತ ಸೆಂಟ್ರಲ್ ಕ್ಷೇತ್ರದಾಗ ಬರೀ BJP ಬಂದಿದ್ವಿ. ಈ ಟೈಮ್ ಅವ್ರು ಜಗದೀಶ್ ಶೆಟ್ಟರ್ ನಿಂತರು, ಪಕ್ಷ ಚೇಂಜ್ ಆಗ್ಬೇಕು, ಕಾಂಗ್ರೆಸ್ ಬರಲಿ. ಮ್ಯಾಕ್ಸ್ ಸಿದ್ದರಾಮಯ್ಯ ಅವ್ರು ಬಂದ್ರೆ ಏನೋ ಸ್ವಲ್ಪ ಚೇಂಜ್ ಆಗ್ತೈತಿ, ನಾ ಹಿಂಗ ಥಿಂಕ್ ಮಾಡಿದ್ದೀನಿ. ಅದ್ರ ಸಂಬಂಧ ಮ್ಯಾಕ್ ಸಿದ್ದರಾಮಯ್ಯ ಅವ್ರು ಬಂದ್ರೆ ಬಡವ್ರಿಗೆ ನೋಡ್ತಾರ ಅವ್ರು. ಇದ್ರ ಸಂಬಂಧ ನಾ ಕಾಂಗ್ರೆಸ್ ಪಕ್ಷಕ್ಕೆ ನಾ ಬೆಂಬಲಿಸ್ತೀನಿ. ಹಿಂಗೆ ಎಲ್ಲರೂ ಬೆಂಬಲ ಮಾಡಲಿ ಅಂತೇಳಿ ನಾನು ಎಲ್ಲರಿಗೂ ಬೇಡ್ತೀನಿ. ಎಲ್ಲರೂ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿ ಅಂತೇಳಿ ಕೇಳ್ಕೊಳ್ತೀನಿ. ನಾ ಇನ್ನೊಂದ್ ಮಾತು ಹೇಳ್ತೀನಿ, ಮ್ಯಾಗ್ ಮೋದಿ ಅವ್ರು ಎಲ್ಲ ಏನ್ ಮಾಡ್ತಾರಲ್ಲ ಅವ್ರು ಚಲೋ ಮಾಡ್ತಿದಾರ. ಆದ್ರೆ ಕರ್ನಾಟಕ ಒಳಗೆ ಏನ್ ಕೆಲಸ ಆಗದೈತಲ್ಲ BJP ಅವ್ರ ನಿಂತ್ರೆ, ಅದೇನ್ ಕರೆಕ್ಟ್ ಆಗ್ತಿಲ್ಲ. ಅದಕ್ಕೆ ಇಲ್ಲೇ ಕಾಂಗ್ರೆಸ್ ಪಕ್ಷ ತರುಣ್ ಸಿದ್ದರಾಮಯ್ಯ ಅವ್ರು ನೋಡ್ತಾರ ಬಡವ್ರಿಗೆ. ಯಾಕಂದ್ರೆ ಅವ್ರು ಬಹಳ ಭಾಗ್ಯ ಮಾಡ್ಯಾರ, ಅನ್ನ ಭಾಗ್ಯ, ಇಂದಿರಾ ಕ್ಯಾಂಟೀನ್, ಬಡವ್ರಿಗೆಲ್ಲ ಸ್ವಲ್ಪ ಹೆಲ್ಪ್ ಆಗ್ತೈತದ. ಮ್ಯಾಗ್ ಮೋದಿ ಅವ್ರು ಏನ ಚಲೋ ಕೆಲಸ ಮಾಡ್ಯಾರ, ಆದ್ರೆ ಎಲ್ಲ ಕೆಲ್ಸಕ್ಕೂ ಮೋದಿ ಅವ್ರು ಮಾಡಕ್ ಆಗಂಗಿಲ್ಲ. MLA ಎಲೆಕ್ಷನ್ಗೂ ಇವ್ರು ಮೋದಿ ನೋಡಿ ಓಟ್ ಹಾಕೋನೆ. ಮೋದಿ ಅವ್ರು ಬಂದೇನಿ MLA ಎಲೆಕ್ಷನ್ ಕೆಲಸ ಮಾಡಂಗಿಲ್ಲ. ಯಾಪ ಎಲ್ಲೇ ಯಾರಿಗೆ ಚಲೋ ಕೆಲಸ ಮಾಡ್ತಾರ ಅವ್ರಿಗೆ ನಾವು ಆರಿಸಿ ತರಬೇಕು. ನನ್ನ ಪ್ರಕಾರ ಈ ಟೈಮ್ ಕಾಂಗ್ರೆಸ್ ಬರ್ಬೋದು. ಯಾಕಂದ್ರೆ ಈಗ ಜಗದೀಶ್ ಶೆಟ್ಟರ್ ಅವ್ರು ಹಿರಿಯ ನಾಗರಿಕರ ಕರ, ಅದ್ರ ಸಂಬಂಧ ಅವ್ರಿಗೆ ಅವ್ರ ಟಿಕೆಟ್ ಕೊಡ್ಲಿಲ್ಲ BJP ಅವರು, ಅದು ಅವ್ರಿಗೆ ನಿರಾಸೆ ಆದ. ಈಗ ಅವ್ರಿಗೆ BJP ಅವ್ರು ಜಗದೀಶ್ ಶೆಟ್ಟರ್ಗೆ ಯಾರು BJP ನೋಡಿ ಓಟ್ ಹಾಕ್ತಿದ್ರು ಅದ್ರದ್ದು ಅವ್ರಿಗೆ ಓಟ್ ಬರ್ತೈತಿ, ಹಂಗ ಕಾಂಗ್ರೆಸ್ ಪಕ್ಷದ್ದು ಓಟ್ ಬರ್ತೈತಿ. ಈಗಾಗಿ ಅವ್ರ ಲೀಡ್ ತಗೊಂಡು ಗೆಲ್ತಾರ ಅಂತೇಳಿ ನಾನ್ ಹೇಳ್ತೀನಿ. ಜಗದೀಶ್ ಶೆಟ್ಟರ್ ಗೆಲ್ತಾರ ಅಂತೇಳಿ ಕಾಂಗ್ರೆಸ್ ಪಕ್ಷ ಬರ್ತೈತಿ ಸೆಂಟ್ರಲ್. ಹುಬ್ಳಿಯಲ್ಲಿ ಆಲ್ಮೋಸ್ಟ್ ಈಗ ಸ್ಮಾರ್ಟ್ ಸಿಟಿ ಅದೆಲ್ಲ ಅದು ಇನ್ನೂ ಅಷ್ಟೇನು ಆಲ್ಮೋಸ್ಟ್ ಆಗಿಲ್ಲ, ಆಗ್ಬೋದು ಅಂತೇಳಿ ನನ್ಗೆ ಅನಿಸಿದ್ರಿ. ಈಗ ಅದು ಆತು ಕಾಂಗ್ರೆಸ್ ಇಲ್ಲೇ ಬಂದ್ರೆ ನನ್ಗೆ ಚಲೋ ಅನಿಸಿದ್ರು. ನಮ್ಮ ಹೆಸರು ಸೋಹನ್ ಅಂತೀನಿ. ಅಣ್ಣ ಎರಡೂ ಅಂತ ಕನ್ಸಿಡರ್ ಮಾಡ್ಬೋದು. ನಾವು ಒಂದೇದ್ ಬರೋದು ಈ ಕ್ಷೇತ್ರ ಬರೋಲ್ಲ, ಪೂರ್ವ ವಿಧಾನಸಭಾ ಕ್ಷೇತ್ರ ಬರ್ತೀವಿ.
ಅಲ್ಲಿ ನೋಡೋದಾದ್ರೆ ಎರಡೂ ನೋಡ್ತೀವಿ, ಅಭಿವೃದ್ಧಿ ಕೆಲಸ ಹಾಗೂ ಪಕ್ಷಾನೂ ಬರುತ್ತೆ, ಆಮೇಲೆ ಯಾವ್ದೋ ವ್ಯಕ್ತಿ ಅಥವಾ ವ್ಯಕ್ತಿತ್ವನೂ ಬರುತ್ತೆ. ನಮ್ದು ನಿರೀಕ್ಷೆ ಪ್ರಕಾರ ಬಿಜೆಪಿ ಬರ್ಬೇಕಂತ ಇದೆ, ಅದ್ ನೋಡ್ಬೇಕು. ಜನರ ಒಂದು ಬೇರೆ ಬೇರೆ ಅಭಿಪ್ರಾಯ ಇರುತ್ತದೆ, ಮೇಲೆ ಹೈಕಮಾಂಡ್ ಅದು ಇದು ಅಂತ ಬೇರೆ ಅಭಿಪ್ರಾಯಗಳಿರುತ್ತೆ. ನಮ್ ಪರ್ಸನಲ್ ಅಂದ್ರೆ ಹೈಕಮಾಂಡ್ ಅವರು ಮೊದಲೇ ತಿಳಿಸ್ಬೇಕಾಯ್ತು ಈ ರೀತಿ ನಾವು ಟಿಕೆಟ್ ಅನೌನ್ಸ್ ಮಾಡಲ್ಲ ಹಿಂಗೆ ಅಂತ. ಆಮೇಲೆ ಶೆಟ್ಟರ್ ಸರ್ ಕೂಡ ಒಂದು ಹುಬ್ಬಳ್ಳಿಯನ್ನ ಸ್ಮಾರ್ಟ್ ಸಿಟಿ ಮಾಡೋದ್ರಲ್ಲಾಗ್ಲಿ, ಆಮೇಲೆ ಬಿ ಆರ್ ಟಿ ಎಸ್ ಅಂತ ಹಲವಾರು ಕಾರ್ಯಕ್ರಮನು ಬಿಜೆಪಿಯಿಂದಾನ ಮಾಡಿದ್ದಾರೆ. ಮಹೇಶ್ ಟಂಕರ್ ಏನು ಅವ್ರಿಗೆ ಟಿಕೆಟ್ ಕೊಟ್ಟಾರ ಅದ್ರ ಬಗ್ಗೆನು ಏನು ಅಸಮಾಧಾನ ಇಲ್ಲ. ಆದ್ರೆ ಅವ್ರು ಹಿಂದಿರುವಂತ ಕಾರ್ಯಕರ್ತರು ಅಭಿಮಾನಿಗಳಿಗೆ ಇವಾಗ ಬಿಜೆಪಿಯಿಂದ ಏನು ಒಂದು ಅಸ್ವಸ್ಥ ಆದಲ್ಲ, ಇವಾಗ ಟಿಕೆಟ್ ಕರೆಕ್ಟ್ ಅನೌನ್ಸ್ ಮಾಡಿಬಿಟ್ಟಿದ್ರೆ ಯಾರಿಗೂ ಕೂಡ ಈ ಮನೋಭಾವನೆ ಇರ್ತಿದ್ದಿಲ್ಲ. ಇವಾಗ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಈ ಟೈಪ್ ಎದಕ್ ನಡೀತಿದೆ ಅಂತ ಜನರಿಗೆ ಒಂದು ಪ್ರಶ್ನೆ ಆಗಿ ಉಳಿದ್ಬಿಟ್ಟಿದೆ. ಹಾಗಾಗಿ ಹೈಕಮಾಂಡ್ ಇಂದ ಏನು ನಮ್ದು ಕರೆ ಏನಂದ್ರೆ ಇದು ರೀತಿ ರೀತಿ ಆಗ್ಬಾರ್ದು. ಯಾಕಂದ್ರೆ ಯಾವುದೇ ಒಂದು ರಾಷ್ಟ್ರೀಯ ಪಕ್ಷ ಮೊದಲೇ ಈ ರೀತಿ ಅಸ್ತವ್ಯಸ್ತ ಆಗ್ಲಾರ್ದಂಗ್ ನೋಡ್ಕೋಬೇಕು. ಎಲೆಕ್ಷನ್ ಡೇಟ್ ಲಾಸ್ಟ್ ಇದ್ದಾಗ ಅವರು ಇವರು ಮನೆಗೆ ಬಂದು ಇದನ್ ಮಾಡುದು, ಅದೆಲ್ಲ ಜನರಿಗೆ ಒಂದು ತಪ್ಪು ಮನೋಭಾವನೆ ಹುಟ್ಟುತ್ತೆ. ಇವಾಗ ಕೆಲವೊಂದು ಹೇಗಿರುತ್ತೆ ಅಂದ್ರೆ ರೈತರಂದ ಮೇಲೆ ಸ್ವಲ್ಪ ಕೆಲವೊಬ್ರು ಎಜುಕೇಟೆಡ್ ಇದಾರೆ, ಕೆಲವೊಬ್ರು ಸರಿಯಾಗಿ ಉಪಯೋಗನೂ ಮಾಡ್ಕೋದಿಲ್ಲ. ಇವಾಗ APMC ಏನು ಹೊಸ ರೂಲ್ ತಂದಿದಾರಲ್ಲ, ಅವ್ರು ಎಲ್ಲಿ ಬೇಕಾದ್ರೆ ರೈತರು ಮಾರ್ಬೋದು ಅಂತೇಳ, ಅದರಿಂದ ಉಪಯೋಗನೂ ಇದಾವೆ. ಅವು ಕರೆಕ್ಟ್ ಇಂಪ್ಲಿಮೆಂಟು ಮತ್ತೆ ಜನರಿಗೆ ಗೊತ್ತಿಲ್ಲ ಕಾರಣದಿಂದ ಅದು ಡಿಸ್ಅಡ್ವಾಂಟೇಜ್ ಅಂತ ಕಾಣ್ತಿದೆ. ಇವಾಗ ಮೊದಲಿಗೆ ಅಂದ್ರೆ ನೋಡ್ತಿರ್ಬೋದು ಬಹಳಷ್ಟು IT ಹಬ್ ಬರ್ತಿದ್ದಾವೆ. ಇವಾಗ ದೇಶಪಾಂಡೆ ಸ್ಕಿಲ್ಲಿಂಗ್ ಇರ್ಬೋದು, ಇನ್ಫೋಸಿಸ್ ಇರ್ಬೋದು, ಮತ್ತೆ IIT ಕೂಡ ಆಗಿದೆ ಅಂತ. ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಕೂಡ ಆಗಿಲ್ಲ IIT, ನಮ್ಮ ಹುಬ್ಳಿ ಧಾರವಾಡ ಒಳಗಡೆ ಆಗಿದೆ ಅಂದ್ರೆ ಒಂದು ಖುಷಿ. ಆ ಒಂದು ಬೇಜಾರಂದ್ರೆ ಅಗ್ನಿಪಥ್ ಏನು ರೂಲ್ಸ್ ಅದು ತಂದಿದ್ದಾರೆ, ಬೇಜಾರಂತ ಏನಿಲ್ಲ. ಅದು ಅವರು ಏನು ಫೋರಂ ಕರೆದಾಗ ಅದು ಒಂದು ಫೋರಂ ಆಗಿತ್ತು, ಸೆಲೆಕ್ಟ್ ಮಾಡಿದ್ರು ಫಿಸಿಕಲ್ ಆಗಿತ್ತು, ಅವ್ರನ್ನೂ ಕೂಡ ಪುನಃ ರೀಸೆಲೆಕ್ಟ್ ಮಾಡೋ ಪ್ರೊಸೆಸ್ ಏನ್ ಮಾಡಿದ್ರಲ್ಲ ಅದೊಂದು ಡ್ರಾಬ್ಯಾಕ್ ಆಗಿದೆ ಅಂತ ಅಷ್ಟೇ. ಉಳಿದೆಲ್ಲ ಯಾವುದೇ ಕಾರ್ಯ ಆದ್ರೂ ಕಟ್ಟುನಿಟ್ಟಾಗಿ ಮಾಡ್ತಿದ್ದಾರೆ ಅಂತ ನಮ್ಮ ಅಭಿಪ್ರಾಯ. ನನ್ನ ಹೆಸರು ಶಿವಗಾರ. ಈಗ ಜಗದೀಶ್ ಶೆಟ್ಟರ್ ಅವರು ಈಗ BJP ಬಿಟ್ಟು ಕಾಂಗ್ರೆಸ್ ಹೋಗಿದ್ದಾರೆ, ನಿಮ್ಮ ಅಭಿಪ್ರಾಯ? ಅಭಿಪ್ರಾಯ ಅಂದ್ರೆ ಅವ್ರು ಮೊದ್ಲ 30-35 ವರ್ಷದಿಂದ BJP ಅಲ್ಲಿ ಇದ್ರು, ಅವ್ರು ಮಾಡಿದ ತಪ್ಪು. ಆಕ್ಚುಲಿ ಪಕ್ಷದಿಂದ ಇನ್ನೊಂದು ಪಕ್ಷ ಹೋಗಕ್ಕ ದ್ರೋಹ ಮಾಡದಂಗ ಅವರು, ಹಂಗ ಅವ್ರು ಆಗಿದ್ರೆ ಬಂಡಾಯ ಅಭ್ಯರ್ಥಿಯಾಗಿ ಇದ್ ಮಾಡ್ಬೋದಿತ್ತು. ಅವ್ರು ಹೋದ್ಮಾಗ ಏನ್ ಪರಕ್ ಬೀಳಲ್ಲ, BJP ಬರೋದಂತ ಗ್ಯಾರಂಟಿ ಇದೆ. ಯಾಕಂದ್ರೆ ಮೋದಿ ಅವರು ಅಭಿವೃದ್ಧಿ ಹರಿಕಾರರು, ನಮಗೆ ಯಡಿಯೂರಪ್ಪನವರು ಈ ಕರ್ನಾಟಕದಾಗ ಮಾಜಿ ಮುಖ್ಯಮಂತ್ರಿ, ಬೊಮ್ಮಾಯಿ ಅವರು ಒಳ್ಳೆ ಆಡಳಿತ ಕೊಡ್ತಾರೆ, ಒಳ್ಳೆ CM ಇದಾರೆ. ಹಿಂಗಾಗಿ ಯಾವ ಪರಕು ಬೀಳಲ್ಲ. ಇನ್ನು 10 ಜನ ಅಂತ ಜಗದೀಶ್ ಶೆಟ್ಟರ್ ಹೋದ್ರೂ ಇಲ್ಲಿ ಬರ್ತಾರೆ, ನಮ್ BJP ಅಂದ್ರೆ ಪಕ್ಕ. ಹುಬ್ಳಿ ಧಾರವಾಡ ಒಳಗೆ ನಿಮ್ಗೆ ಅಭಿವೃದ್ಧಿ ಆಗ್ಬೇಕು ಅನ್ನೋದು ಏನ್ರ ಇದೆಯಾ? ಅಭಿವೃದ್ಧಿ ಆಗ್ತಾ ಇದೆ ಅಲ್ರಿ, ಮತ್ತೆ ನಮ್ಮ ಪ್ರಹ್ಲಾದ್ ಜೋಶಿ ಅವರು ಮಾಡ್ತಾ ಇದ್ರೆ, ಬೆಲ್ಲದವರು ಮಾಡ್ತಾ ಇದ್ರೆ, ಮತ್ತೆ ಇನ್ನೂ ಏನು ಅಭಿವೃದ್ಧಿ ಇದೆ, ಇಷ್ಟೆಲ್ಲ ಮಾಡ್ತಾರೆ. ಮೊದ್ಲೇ 11 ತಿಂಗಳು ಜಗದೀಶ್ ಶೆಟ್ಟರ್ CM ಆದ್ರೆ ಒಂದು ಕಾರ್ಯಗಳನ್ನು ಮಾಡಿಲ್ಲ. ಈ ಯಡಿಯೂರಪ್ಪನವ್ರು ನೋಡು, ಅವ್ರ ಕ್ಷೇತ್ರದಾಗ ಶಿವಮೊಗ್ಗ ಅಂದ್ರೆ ಬೆಂಗಳೂರು ಬಿಟ್ಟು ನೆಕ್ಸ್ಟ್ ಅದೇ ಶಿವಮೊಗ್ಗ ಇಂಪ್ರೂವ್ಮೆಂಟ್ ಮಾಡಿದ್ರು. ಇವ್ರು 11 ತಿಂಗಳು ಇಲ್ಲಿ CM ಆಗಿ ಏನು ಬದ್ನಿಕನ ಕಿಸಿಲ್ಲ. ಈಗ ಸುಮ್ಮನೆ ಉತ್ತರ ಕರ್ನಾಟಕ ಹಂಗೆ BJP ಸರ್ಕಾರ ಖುಷಿ ಅನ್ಸಿದೆ? ಖುಷಿ ಅನ್ಸೋಕ್ಕಿಂತ ನಾವು ನೆಮ್ಮದಿಯಿಂದ ಇದೀವಲ್ಲ, ಅದು ಸಾಕು ನಮಗೆ ಖುಷಿ. ಇವತ್ತು ದುಡಿ ತಿನ್ನೋದ ಕಾಯಕವೇ ಕೈಲ ಸರ್, ಬಸವಣ್ಣವ್ರು ಹೇಳ್ಯಾರ 12ನೇ ಶತಮಾನದಾಗ. ಅದು ಯಾರಿಗೆ ತಪ್ಪಿದ್ದಲ್ಲ, ಯಾರು ಕರೆಕ್ಟ್ ಆಗಿ ನಿಯತ್ತಾಗಿ ದುಡ್ಕೊಂಡು ತಿಂತಾರ ಅವ್ರಿಗೆಲ್ಲ ಸಂತೃಪ್ತಿ ಇರುತ್ತೆ. ಆರಾಮಿದೆ ಕುತ್ಕೊಂಡು ಆ ಬೇಡದ ವಿಚಾರ ಮಾಡ್ಕೊಂಡು ಅವ್ರ ಹಂಗೆ ಇವ್ರ ಹಿಂಗೆ ಅಂದ್ರೆ ಸಮಾಜ ಬದ್ಧವಾಗಿರ್ಬೇಕು, ಇದು ಪಾಲಿಸ್ಬೇಕು. ಅದು ಭಾರತೀಯ ಸಂಸ್ಕೃತಿ. ಅದು ಮೋದಿ ಬಂದ್ಮೇಲೆ ಎಷ್ಟೋ ಡೆವಲಪ್ಮೆಂಟ್ ಆಗುತ್ತೆ, ಇನ್ನೂ ಆಗ್ತಾ ಇದೆ. ಸ್ವಲ್ಪ ಇನ್ನೊಂದು ಚಾನ್ಸ್ ಕೊಟ್ರೆ ಅವ್ರಿಗೆ ಏನ್ ಮಾಡ್ತಾರೆ, ಹಂಗ ಅಭಿವೃದ್ಧಿ ಆಗಿದೆ, ಅದಾಗಿದೆ, ಇದಾಗಿದೆ. ಇವ್ನು ಬಂದ ಯಾರು ಏನ್ ಕೆಸಕ್ಕಾಗಲ್ಲ, ಮಾಡೋರು ಮಾಡ್ತಿರ್ತಾರ. ಅದು ಈಗ ಆಗ್ತಾ ಇದೆ ಅಲ್ಲ, ಹುಬ್ಳಿಗೆ ಇಷ್ಟು ವರ್ಷ ಇದ್ರೆ ಅಲ್ಲ, 60 ವರ್ಷ ಗೌರ್ಮೆಂಟ್ ಆಳ್ದವ್ರು ಏನ್ ಕೇಸಿಲಿಲ್ಲ, ಮತ್ತೆ ಈಗ ಇವರು ಬರೀ 10 ವರ್ಷ ಅಂದ್ರೆ ಮತ್ತೆ ಮಾಡ್ಬೇಕಲ್ಲ, ಟೈಮ್ ಹಿಡಿತಲ್ಲ. ಅದು ಹಿಂಗೆ ರೈತರಿಗೆ ಅನುಕೂಲ ಆಗೋ ಪಕ್ಷ ಯಾವ್ದಾಗ್ಬೋದು ಈ ಸಲ? ರೈತರಿಗೆ ನೋಡ್ರಿ, ಅನುಕೂಲ ಆಗೋದಂದ್ರ ಇವ್ರು ಕಾಂಗ್ರೆಸ್ನವ್ರು ಬಂದ್ರೆ ಅವ್ರದ್ದು ಬಾರಿಸಿ ಇವ್ರು ತಿನ್ನೋದು ಅದು ಮಾಡೋದು ಅವ್ರಿಗೆ ಕೊಡ್ತಾರೆ. ಏನ್ರಿ ಇಲ್ಲಿ ಹೋತಂದ್ರೆ ಹುಲಿ ಹೋತ ಅನ್ನೋ ಪಕ್ಷ ಅದು. ಈಗೆಲ್ಲ ಈಗ ಅಭಿವೃದ್ಧಿ ಈಗ ಮತ್ತೆ ನೋಡ್ರಿ, ಈಗೆಲ್ಲ ಬೆಳೆ ಹಾನಿ, ಬೆಳೆ ವಿಮೆ ಇವೆಲ್ಲ ಮಾಡ್ತಾ ಮೋದಿಯವ್ರು ಆಗ್ತಾ ಇದಾರೆ. ಮತ್ತೆ ಅದಾದ್ರೆ ಮತ್ತೆ ನಮ್ಮ ಬೊಮ್ಮಾಯಿ ಅವ್ರ ಸರ್ಕಾರ ಆಡಳಿತ ಚಲೋ ಸರ್ಕಾರ, ಅವ್ರದ್ದು ಕೊಡ್ತಾ ಇದ್ರು 4,000 ಟೋಟಲ್ 10,000 ರೂಪಾಯಿ, ಯಾರು ಕೊಡ್ತಾರದು? BJP ರೀ ಯಾವ್ದಾಗ್ಬೇಕಂದ್ರೆ ಅಭಿವೃದ್ಧಿ ಆಗ್ಬೇಕು, ನಾವು ನೆಮ್ಮದಿಯಿಂದ ಬಾಳ್ಬೇಕು ಇರ್ಬೇಕಂದ್ರೆ BJP. ಇಲ್ಲಪ್ಪ ಹಳೆ ಹೋಲಿ ನಾವು ಉದ್ದಾರ ಆಗ್ಬಾರ್ದು, ನಾವು ಮಕ ನೋಡಿ ಆಮೇಲೆ ಜಾತಿ ಇದು ನೋಡಿ ಓಟ್ ಹಾಕಿದ್ವಿ ಅಂದ್ರೆ ಹಳೆ ಆಡೋದು ಹೋಗ್ಕೊಂತೀವಿ, ನಮ್ಮ ತಾಳ್ಮೆ ನಾವು ಕಲ್ಲ ಹೋಗ್ಕೊಂತೀವಿ. ಏನಾದ್ರೂ ಇಲ್ಲಿ ಎಲ್ಲ ಮೋದಿ ನೋಡಿ ಓಟ್ ಹಾಕಲ್ಲ ಈಗ ಅವ್ರು ಆ ಕಡೆ ಅಂತಂದ್ರೆ ಈಗ ಹಂಗ ಆಗ್ಬೋದು ನಮ್ಮ ಅನಿಸಿಕೆ. ನಾವು ಏನ್ ಓಡಕ್ ಆಗಲ್ಲ, ಎಲ್ಲ ಅವ್ರವ್ರು ಏನ್ ಮಾಡ್ತಾರೆ.
ಸೊ ಈ ಸಲ ನೀವು ಜಾತಿ ನುಡಿ ಓಟಾಕ್ತೀರಾ, ಪಕ್ಷ ನುಡಿ ಓಟಾಕ್ತೀರಾ, ಅಥವಾ ಅಭಿವೃದ್ಧಿ ಪಥ ನುಡಿ ಓಟಾಕ್ತೀರಾ? ರೈತರಿಗೆ ಅನುಕೂಲ ಆಗೋ ಸರ್ಕಾರ ಯಾವ್ದಣ್ಣ? ಇವರಿಗೆ ಬಂದಿಲ್ಲಾರೆ ಮುಂದೆ ಬರೋದಿಲ್ಲ ಅಂತ ನಾನು ಅನಿಸಿಕೆ ನೋಡು ಬರೋದಂತ ಆಯ್ತೀನಿ. ನಾವು ತಯಾರು ಒಳಗೆ ಸ್ವಲ್ಪ ಅಭಿವೃದ್ಧಿ ಆದ್ರೆ ದೇಶ ಆಗ್ತೈತಿ. ಅಣ್ಣ ಈಗ ಹುಬ್ಬಳ್ಳಿ ಧಾರವಾಡದಲ್ಲಿ ಏನೇನು ಅಭಿವೃದ್ಧಿ ಆಗಬೇಕು ಅನ್ನೋದೊಂದು ನಿಮ್ಮ ಯೋಚನೆ ಇದೆ? ಏನಂದ್ರೆ ಮಾಡತಾರ ಆಲ್ಮೋಸ್ಟ್ ಏನೆಲ್ಲ ಅರ್ಧ ಮರದ ಆಗತ್ತಲ್ಲ, ಚಲೋದಾಗ ಎಲ್ಲ ಕಂಪ್ಲೀಟ್ ಮಾಡಿದ್ರೆ ಚಲೋ, ನಾವು ಚಲೋ ಅವರು ಚಲೋ ಎಲ್ಲ ಹಿಂಗೆ ಆಗ್ತಾ ಇರ್ತದೆ. ಬೊಮ್ಮಯ್ಯ ಈ ಸರ್ಕಾರ ನಡೆಸಿದಾರಲ್ಲ, ಇದು ನಿಮಗೆ ತೃಪ್ತಿ ತಂದಿದನಾ, ಓಕೆ ಓಕೆ ಅನಿಸಿದನಾ, ಏನು ಅಂತ? ಮೋದಿ ಸರ್ಕಾರ ಬಗ್ಗೆ ನಿಮ್ಮ ಒಪಿನಿಯನ್? ಎಲ್ಲರೂ ಒಂದೇ ಥರ ಇರಲ್ಲ, ಅಣ್ಣ ತಾಯಿ ತಂದೆ ತಮ್ಮನೂ ಒಂದೇ ಥರ ಇಲ್ಲ, ಇನ್ನು ಇವ್ರು ಹೆಂಗಿರ್ತಾರೆ ಒಂದೇ ಅವ್ರೆ, ನಮ್ಮ ಮಕ್ಕಳ ನಮ್ಮ ಮಾತು ಕೇಳಲ್ಲ, ಇನ್ನು ಅವ್ರ ಮಾತು ಯಾರು ಕೇಳಬೇಕು ಹೋಗ್ತಿರಲ್ಲ.